ನಮಸ್ಕಾರ ವೆಲ್ಕಮ್ ಬ್ಯಾಕ್ಸ್ ಆರ್ ಸಿ ಬಿ ಮತ್ತು ಸಿ ಎಸ್ ಕಂಪಾರಿಸೋ ಮಾಡಿದ್ದೆ ಪ್ರಾಬ್ಲಮ್ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ ನಮ್ಮ ಚಾನಲ್ ಅಲ್ಲಿ ಇದೆ ಒಂದ್ ಎರಡು ವಿಡಿಯೋ ಹಿಂದೆ ಇದೆ ಸೊ ಓಕೆ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಯಾಕೆಂದ್ರೆ ಸುಮಾರು ಜನ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ಅಂತ ಸುಮಾರು ಜನ ಕಾಮೆಂಟ್ ಹಾಕಿದ್ರು ಜೊತೆಗೆ ಕೆ ಕೆ ಆರ್ ಬಗ್ಗೆ ಸುಮಾರು ಜನ ಕಾಮೆಂಟ್ ಹಾಕಿದ್ರು ನೆಕ್ಸ್ಟ್ ವಿಡಿಯೋ ಕೆ ಕೆ ಆರ್ ಮೇಲೆ ಮಾಡೋಣ ಓಕೆ ಇವಾಗ ಮುಂಬೈ ಇಂಡಿಯನ್ಸ್ ಜೊತೆಗೆ ಕಂಪೇರ್ ಮಾಡ್ತು ಅಂದ್ರೆ ನಮ್ಮ ಆರ್ ಸಿ ಬಿ ನ ಯಾವ ಟೀಮ್ ಬಲಿಷ್ಠವಾಗಿ ಕಾಣಿಸುತ್ತೆ ಈಕ್ವಲ್ ಆಗಿ ಆಗಿದೆಯಾ ಮುಂಬೈ ಇಂಡಿಯನ್ ಸ್ಟ್ರಾಂಗ್ ಆಗಿದೆಯಾ ಆರ್ ಸಿ ಬಿ ಸ್ಟ್ರಾಂಗ್ ಆಗಿದೆಯಾ ನೋಡೋಣ ಡೀಟೇಲ್ ಆಗಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಎರಡು ಟೀಮ್ ಡಿಸ್ಪ್ಲೇ ಮಾಡ್ತಾ ಇದೀನಿ ನನ್ನ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಸೊ ನನಗೇನೋ ಅನ್ನಿಸ್ತಾ ಇದೆ ಬ್ಯಾಟಿಂಗ್ ಅಲ್ಲಿ ಆಲ್ಮೋಸ್ಟ್ ಈಕ್ವಲ್ ಕೇಪಬಿಲಿಟಿ ಇದೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತಾ ಇದೆ ನೋಡಿ ಯಾಕೆಂದ್ರೆ ನಂಬರ್ ಸಿಕ್ಸ್ ಅವ್ರಿಗೂ ಕೂಡ ಬ್ಯಾಟಿಂಗ್ ಇದೆ ಮಸ್ತ್ ಬ್ಯಾಟಿಂಗ್ ಇದೆ ಈ ಕಡೆ ನಮ್ಮ ಆರ್ ಸಿಬಿ ಕೂಡ ನಂಬರ್ ಸಿಕ್ಸ್ ಅವ್ರಿಗೂ ಒಂಥರ ಮಸ್ತ್ ಬ್ಯಾಟಿಂಗ್ ಇದೆ ಬಟ್ ಆದರೆ ನಂಬರ್ ಸಿಕ್ಸ್ ಸ್ಟಾರ್ಟ್ ಒಂದು ಸ್ವಲ್ಪ ನಮಗೆ ಅಲ್ಲಿ ಇಲ್ಲಿ ಅಂತ ಅನ್ನಿಸ್ತಿದೆ ಇವ್ರ ಕಡೆ ಅಷ್ಟು ತಿಲಕ್ ವರ್ಮ ಮತ್ತೆ ಇಶಾನ್ ಕಿಶನ್ ಅಷ್ಟೊಂದು ಎಕ್ಸ್ಪೆಕ್ಟೆಡ್ ರೇಂಜ್ಗೆ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಬಟ್ ತಿಲಕ್ ವರ್ಮ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಐ ಪಿ ಎಲ್ ಅಲ್ಲಿ ಬಟ್ ಇಶಾನ್ ಕಿಶನ್ ಅಷ್ಟೊಂದು ಎಕ್ಸ್ಪೆಕ್ಟೆಡ್ ರೇಂಜಲ್ಲಿ ಪರ್ಫಾರ್ಮೆನ್ಸ್ ನ ಕೊಡ್ತಿರ್ಲಿಲ್ಲ ಲಾಸ್ಟ್ ಎರಡಿದ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬಂದಿಲ್ಲ ಸೊ ಆದ್ರಿಂದ ಫಸ್ಟ್ ಆರು ಜನನ ತಗೊಂತು ಅಂದ್ರೆ ಇನಿಷಿಯಲ್ ಆರು ಜನ ನನ್ಗೆ ಯಾಕೋ ಅನ್ನಿಸಿದ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ ಎರಡು ಟೀಮು ಕೂಡ ಅಂತ ನನ್ಗೆ ಯಾಕೋ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತದೆ ಎರಡು ಟೀಮುನು ಕೂಡ ಸೊ ಇಲ್ಲಿ ಅವ್ರು ಜಾಸ್ತಿ ಹೆಚ್ಚು ಇವರು ಜಾಸ್ತಿ ಕಮ್ಮಿ ಅಂತ ಹೇಳಲಿಕ್ಕೆ ಒಟ್ನಲ್ಲಿ ಬ್ಯಾಟಿಂಗ್ ಅಲ್ಲದೆ ಒಂದು ಸ್ವಲ್ಪ ನಮ್ಮ ಆರ್ ಬಿನೇ ಯಾಕೋ ಸ್ವಲ್ಪ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಯಾಕೆಂದ್ರೆ ರೋಹಿತ್ ಶರ್ಮ ಅವರು ಕೂಡ ಅಷ್ಟೊಂದ್ ಟಿ ಟ್ವೆಂಟಿ ಹೇಳ್ಕೊಳ್ಳುವಂತ ಪರ್ಫಾಮೆನ್ಸ್ ಐ ಪಿ ಎಲ್ ಇರ್ತಾರೆ ಇಲ್ಲ ಲಾಸ್ಟ್ ಒಂದು ಎರಡು ಮೂರು ಸೀಸನಿಂದ ಅಷ್ಟೊಂದು ಪುಡಾಂಗ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇಲ್ಲ ಬರೀ ಓ ಡಿ ಎಸ್ ಅಲ್ಲಿ ಮಾತ್ರ ಅವರ ಪರ್ಫಾರ್ಮೆನ್ಸ್ ಜಾಸ್ತಿ ಬರ್ತಾ ಇದೆ ಟಿ ಟ್ವೆಂಟೀಸ್ ಅಷ್ಟೊಂದು ಬರ್ತಾ ಇಲ್ಲ ಸೊ ಆದ್ದರಿಂದ ನನಗೆ ಯಾಕೋ ಆರ್ ಸಿ ಬಿನ ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿದೆ ಟಾಪ್ ಸಿಕ್ಸ್ನ ನೋಡ್ತು ಅಂದರೆ ಆರ್ ಬಿನ ಸ್ವಲ್ಪ ಮೇಲ್ಗಡೆ ಇದೆ ಅಂತ ನನಗೆ ಯಾಕೋ ಪರ್ಸ್ನಲಿ ಅನಿಸುತ್ತೆ ಇಲ್ಲಿ ನಂಬರ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ನನ್ನ ಪ್ರಕಾರ ಈ ಯೂನಿಟ್ನ ನೋಡ್ತು ಅಂದರೆ ಆಸ್ ಎ ಬೌಲಿಂಗ್ ಯೂನಿಟ್ ಆಸ್ ಎ ರೌಂಡಿಂಗ್ ಯೂನಿಟ್ ನೋಡ್ತು ಅಂದರೆ ನನಗೆ ಯಾಕೋ ಇವತ್ತು ಆಲ್ ರೌಂಡಿಂಗ್ ಯೂನಿಟು ಚೆನ್ನಾಗಿ ಕನ್ವಿನ್ಸಿಂಗ್ ಆಗಿದೆ ನಮ್ಮ ಆರ್ ಸಿ ಬಿಗಿಂತ ಅನ್ನಿಸ್ತದೆ ಯಾಕಂದರೆ ಪಾಂಡ್ಯ ಟಿಮ್ ಡೇವಿಡ್ ಜೊತೆಗೆ ನಬಿ ಇವರೆಲ್ಲ ಬರೋದ್ರಿಂದ ಯಾರ್ಯಾರ ಅಂತ ಗೊತ್ತಿಲ್ಲ ಬಟ್ ಆದ್ರೂ ಕೂಡ ಇವರ ಆಲ್ ರೌಂಡಿಂಗ್ ಸೈಡು ನನ್ಗೆ ಯಾಕೋ ಬೆಂಕಿಯಾಗಿ ಕಾಣಿಸಿದೆ ನಮ್ಮ ಆಲ್ರೌಂಡಿಂಗ್ ಸೈಡ್ ನ ಕಂಪೇರ್ ಮಾಡ್ತು ಅಂತಂದ್ರೆ ನಮ್ಮತ್ರ ಆಲ್ರೌಂಡರ್ಸ್ ಇದ್ರೆ ಇಲ್ಲ ಅಂತ ಅಲ್ಲ ಬಟ್ ನಂಗ ಯಾಕೋ ಪಾಂಡ್ಯ ಎಲ್ಲ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಬೆಟರ್ ಆಗಿದೆ ಅಂತ ನಂಗೆ ಯಾಕೋ ಅನ್ನಿಸಿದೆ ಪರ್ಸನಲ್ಲಿ ಅನ್ನಿಸಿದೆ ಯಾಕಂದ್ರೆ ಬೌಲಿಂಗ್ ಯೂನಿಟ್ ಆಸ್ ಎ ಬೌಲಿಂಗ್ ಯೂನಿಟ್ ನೋಡ್ತಾರೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸದೆ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಹುಡುಗ್ರು ಇವ್ರಿಗೆ ಬ್ಯಾಕಪ್ಪು ಕೂಡ ಮಸ್ತ್ ಆಗಿದೆ ಓವರ್ಸಿಸ್ ಬ್ಯಾಕಪ್ ಮಸ್ತ್ ಆಗಿದೆ ಇಂಡಿಯನ್ ಬ್ಯಾಕಪ್ಪು ಕೂಡ ಚೆನ್ನಾಗಿದೆ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಹೇಳ್ತಿರೋದು ಪಾಂಡ್ಯ ಮತ್ತೆ ಬುಮ್ರಾ ಇವರೇ ತಿಂದ ಹಾಕ್ಬಿಡ್ತಾರೆ ಇವರೇ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಪಾಂಡ್ಯನ ಎಲ್ಲ ಮ್ಯಾಚು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿಲ್ಲ ಒಟ್ನಲ್ಲಿ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಈ ಕಡೆ ನೋಡಿ ಓವರ್ಸೀಸ್ ಬಂತು ಅಂದ್ರೆ ಜೇಸನ್ ಬ್ಯಾರ್ಟ್ ಆಫ್ ಇದಾರೆ ಜಿರಾಡ್ ಕೋರ್ಜೆ ಅವರು ಇದಾರೆ ಅಲ್ಲಿ ಯಾರನ್ನ ಹಾಕೋತರ ಒಂದು ಕ್ವಶನ್ ಮಾರ್ಕ್ ಅಂತ ಖಂಡಿತ ಬರುತ್ತೆ ಇನ್ನು ಅವ್ರಿಗೆ ಬ್ಯಾಕಪ್ ಆಗಿ ರೊಮ್ಯಾರಿಯೋ ಶಿಫೋರ್ಡ್ ಕೂಡ ಇದಾರೆ ರೊಮ್ಯಾರಿಯೋ ಶಿಫೋರ್ಡ್ ಯಾವ ತರ ಮಾಡಿದ್ದಾರೆ ಅಂತ ನಿಮ್ಗೆ ಸೊ ಇಲ್ಲಿ ಜಿರಾಡ್ ಅವ್ರನ್ನ ಹಾಕೋತರ ಅಥವಾ ಅವ್ರನ್ನ ಅನ್ನೋದು ಅನ್ನೋದೊಂದು ಕ್ವಶನ್ ಅಂತ ಖಂಡಿತ ಬಂದೇ ಬರ್ತದೆ ಹೋಟೆಲ್ ಜೇಸನ್ ಬ್ಯಾರಂಡ್ ಆಫ್ ಇರೋದ್ರಿಂದ ಜೊತೆಗೆ ಇವರು ಕೂಡ ಇರೋದ್ರಿಂದ ಹೋಟೆಲ್ ಸಿಕ್ಕಾಪಟ್ಟೆ ಬಲಿಷ್ಠವಾಗಂತೂ ಇವರ ಬೌಲಿಂಗ್ ಅಟ್ಯಾಕ್ ಅದೇ ಬೌಲಿಂಗ್ ಯೂನಿಟು ಕಾಣಿಸ್ತಾ ಇದೆ ನಮ್ಮ ಆರ್ ಸಿ ಬಿಗೂ ಮುಂಬೈ ಇಂಡಿಯನ್ಸ್ಗೂ ಒಂಥರ ಕಾಮನ್ ಆಗಿರೋದು ಏನು ಅಂತಂದ್ರೆ ಸ್ಪಿನ್ ಪ್ರಾಬ್ಲಮ್ ಅಂತೂ ಖಂಡಿತ ಇದೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಬೇಕು ಸ್ಪಿನ್ ಮೇಲೆ ನಮ್ಮ ಆರ್ ಸಿ ಬಿ ಸ್ಪಿನ್ನರ್ಸ್ ಮಯಾಂಕ್ ಡಾಗರ್ ಇದಾರೆ ಇವಾಗ ಮ್ಯಾಕ್ಸಿಮೆಲ್ ಇದಾರೆ ಬಟ್ ಆದರೂ ಅಷ್ಟೊಂದು ನಮಗೆ ಕಾನ್ಫಿಡೆನ್ಸ್ ಕೊಡ್ತಾರೆ ಇಲ್ಲ ಗೋರು ವಿಕೆಟ್ ಟೇಕರ್ ಆಗಿ ಮೂಡ್ಬರ್ತಾರೆ ಅಲ್ಲ ಸರ್ ಇನ್ನು ಕೂಡ ನಮಗೆ ಟರ್ನ್ ಮಾಡ್ತಾರೆ ಮ್ಯಾಚ್ ಅನ್ನೋ ಥರ ನಮಗೆ ಕಾಣಿಸ್ತಾ ಇಲ್ಲ ಈ ಸೀಸನ್ ಕಾಣಿಸ್ಬೋದು ಗೊತ್ತಿಲ್ಲ ಯಾರು ಕಾಣಿಸ್ತಾರೆ ಅಂತ ಗೊತ್ತಿಲ್ಲ ಇವ್ರ ಕಡೆಯೂ ಅಷ್ಟೇ ಶ್ರೇಯಸ್ ಗೋಪಾಲ್ ಇದ್ದಾರೆ ಆಮೇಲೆ ಪಿಯೂಷ್ ಚಾವ್ಲಾ ಇದ್ದಾರೆ ಅಂತ ಹೌದು ಚೆನ್ನಾಗಿ ಮಾಡಿದ್ರೆ ಪಿಯೂಷ್ ಚಾವ್ಲಾ ಲಾಸ್ಟ್ ಸೀಸನ್ ಇಲ್ಲ ಅಂತ ಅಲ್ಲ ಬಟ್ ಆದರೆ ಅಂತ ಕಾನ್ಫಿಡೆನ್ಸ್ ಗುರು ಇವರು ಏನೋ ತರ್ನ್ ಮಾಡ್ಬಿಡ್ತಾರೆ ಮ್ಯಾಚ್ ನ ಟ್ವಿಸ್ಟ್ ಮಾಡ್ಬಿಡ್ತಾರೆ ಮ್ಯಾಚ್ನ ಅಂತ ಅನ್ನಿಸ್ತಿಲ್ಲ ಸೊ ಅದೇ ಎರಡು ಡಿಮೆರಿಟ್ ಪಾಯಿಂಟ್ ಇರೋದು ಆರ್ ಸಿ ಬಿ ಕಡೆನೋ ಅಷ್ಟೇ ಇವ್ರ ಕಡೆನೋ ಅಷ್ಟೇ ನಮ್ಮ ಆರ್ ಸಿ ಬಿ ಬೋಲಿಂಗ್ ಅಟ್ಯಾಕ್ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಇಲ್ಲಿ ಆರ್ ಸಿ ಬಿ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿಲ್ಲ ಅಂತ ಫಾಸ್ಟ್ ಎ ಫಾಸ್ಟ್ ಬೌಲಿಂಗ್ ಯೂನಿಟ್ ನೋಡ್ತಾರೆ ನಮ್ಮ ಕಡೆನೂ ಇದಾರೆ ಲೋಕಿ ಫರ್ಗ್ಯೂಸನ್ ಇದ್ದಾರೆ ಅಜಾರಿ ಜೋಸಫ್ ಇದ್ದಾರೆ ಅದೇ ಯಾರು ಒಬ್ಬರು ಮಾತ್ರ ಆಡೋದಿಕ್ಕಾಗ್ಯದ್ದು ಜೊತೆಗೆ ಸಿರಾಜ್ ಇದ್ರೆ ಕುಮಾರ್ ವೈಶಾಖ್ ಆಕಾಶ್ ದೀಪ್ ಇದ್ದಾರೆ ಸೊ ಯಾರು ಆಡಿಸಬಹುದು ಏನು ತೊಂದರೆ ಇಲ್ಲ ಅಲ್ಲಿ ಬಟ್ ನಮಗೆ ಬ್ಯಾಕ್ಅಪ್ ಚೆನ್ನಾಗಿಲ್ಲ ಇವರಿಗೆ ಬ್ಯಾಕಪ್ ಕೂಡ ಮಸ್ತಾಗೇನೆ ಇದೆ ಅಸ್ ಬೌಲಿಂಗ್ ಯೂನಿಟ್ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ನ ನೋಡ್ತು ಅಂದ್ರೆ ಮಧುಶಾಂಕ ಇದ್ರೆ ಇವರು ಇದ್ರೆ ಇನ್ನ ಸುಮಾರು ಆಪ್ಷನ್ಸ್ ಅಂತೂ ಇವ್ರ ಇದೆ ಸೊ ಅದರಿಂದ ಅಸ್ ಎ ಫಾಸ್ಟ್ ಬೌಲಿಂಗ್ ಆಪ್ಷನ್ ನಮ್ಗಿಂತ ಬಲಿಷ್ಠವಾಗಿ ಇವ್ರದ್ದು ಕಾಣಿಸ್ತಾ ಇರೋದ್ರಿಂದ ಅಸ್ ಎ ಆಲ್ ರೌಂಡಿಂಗ್ ಯೂನಿಟ್ ಕೂಡ ಇವ್ರದ್ದು ಬಲಿಷ್ಠವಾಗಿ ಕಾಣಿಸ್ತಿದೆ ಬ್ಯಾಟಿಂಗ್ ಮಾತ್ರ ಅಸ್ ಎ ಬ್ಯಾಟರ್ ಅಂದ್ರೆ ನಾಲ್ಕೈದು ಮುಲಾಜೆ ಇಲ್ಲ ಆಗಿರೋ ಸ್ವಲ್ಪ ಜಾಸ್ತಿ ಇಲ್ಲಿ ಪಾಯಿಂಟ್ಸ್ ನ ಮುಂಬೈ ಇಂಡಿಯನ್ಸ್ ನಾವು ಕೊಡ್ತೀನಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ಗೂ ಇವ್ರ ಪ್ಲೇಯಿಂಗ್ ಲೆವೆನು ಇಂಪ್ಯಾಕ್ಟ್ ಪ್ಲೇಯರ್ ಬೇಕಾದ್ರೆ ತಗೋಬಹುದು ಇಂಪ್ಯಾಕ್ಟ್ ಪ್ಲೇಯರ್ ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅನುಜ್ ನ ಯೂಸ್ ಮಾಡ್ಕೋಬಹುದು ಆಮೇಲೆ ಕರಣ್ ಶರ್ಮಾನ ಯೂಸ್ ಮಾಡ್ಕೋಬಹುದು ಇನ್ನ ಸುಯೇಶ್ ಪ್ರಭು ದೇಸ ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಇವರು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲಿ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತ್ರ ಫೋಕಸ್ ಇಟ್ಕೊಂಡು ಇರೋದು ನಾನು ಸೊ ನನಗೇನು ಅನಿಸಿದೆ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ ಲೆವೆನ್ ಸ್ವಲ್ಪ ಬೆಟರ್ ಕನ್ವಿನ್ಸಿಂಗ್ ಆಗಿ ಬ್ಯಾಲೆನ್ಸ್ಡ್ ಆಗಿದೆ ಎಲ್ಲ ಸೈಡ್ ಅಂತ ಎಲ್ಲ ಸೈಡ್ ಅಂದರೆ ಸ್ಪಿನ್ ಆಪ್ಷನ್ ಅಲ್ಲಿ ಇವ್ರದ್ದು ಬ್ಯಾಲೆನ್ಸ್ ಇಲ್ಲ ಬಟ್ ಅದು ಆರ್ ಸಿ ಬಿ ಜೊತೆಗೂ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ನೆಗೆಟಿವ್ ಎ ಫಾಸ್ಟ್ ಬೋಲಿಂಗ್ ಯೂನಿಟ್ ಬಿಂದಾಸ್ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಕಂಪೇರ್ ಮಾಡ್ತು ಅಂದ್ರೆ ಇವರು ಸ್ಲೈಟ್ ಇಡ್ಜು ಸ್ವಲ್ಪ ಮುಂದೆಗಡೆ ಇರ್ತಾರೆ ಅಂತ ನನಗೆ ಯಾಕೋ ಅನಿಸಿದೆ ಜೊತೆಗೆ ಆಲ್ ರೌಂಡಿಂಗ್ ಸೀಡು ಕೂಡ ಅವ್ರದ್ದು ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಸೊ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಏನು ಅಂತ ಸಿ ಎಸ್ ಕೆ ಮತ್ತು ಆರ್ ಸಿ ಹೇಳಿದಾಗ ಸಿ ಎಸ್ ಸಿಕ್ಕಾಪಟ್ಟೆ ಮುಂದೆ ಇತ್ತಲ್ಲ ಆ ಥರ ಇಲ್ಲ ಸ್ವಲ್ಪ ಲೈಟಾಗಿ ಮುಂದೆ ಇದ್ದಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಏನು ಸೋಲ್ಸೋಕ್ಕೆ ಆಗಲ್ಲ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ತಿಲ್ಲ ಸೋಲ್ಸ್ಬೋದು ಮುಂಬೈ ಇಂಡಿಯನ್ಸ್ನ ಆನ್ ಅದೇ ಹೇಳ್ದಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಇಲ್ಲಿ ಆನ್ ಪೇಪರ್ ಲೈಸ್ ಮಾಡೋದಕ್ಕೂ ಆನ್ ಪೇಪರ್ ಇವರು ಸ್ಟ್ರಾಂಗ್ ಇದೆ ಇವರು ಸ್ಟ್ರಾಂಗ್ ಇದೆ ಅಂತ ಹೇಳೋದಕ್ಕೂ ಅಲ್ಲಿ ಆನ್ ದ ಫೀಲ್ಡ್ ಹೋಗ್ಬಿಟ್ಟು ಪ್ರದರ್ಶನ ಕೊಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತ ಖಂಡಿತ ಇದ್ದೇ ಇದೆ ಅಂತ ಈ ಒಂದು ಲೆವೆನ್ನ ಎರಡೊಂದು ನೋಡ್ತು ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ ಇವರು ಬೌಲಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ ಜೊತೆಗೆ ಇವರು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ ನಮಗೇನ ಕಂಪೇರ್ ಮಾಡ್ತು ಅಂತಂದ್ರೆ ಸೊ ಆದ್ರಿಂದ ನೋಡಬೇಕು ಏನಾಗುತ್ತೆ ಅಂತ ಒಟ್ಟಾಗಿ ಮುಂಬೈ ಇಂಡಿಯನ್ಸ್ ಎಡ್ಜ್ ಒಂದು ಸ್ವಲ್ಪ ಅದೇ ಒಂದು ಸ್ವಲ್ಪ ಮಾರ್ಜಿನಲ್ಲಿ ಮುಂದೆ ಕಡೆ ಇದಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಸಿಕ್ಕಾಪುಟ್ಟೆ ಬಲಿಷ್ಠ ಆರ್ ಬಿನೇ ಎಲ್ಲೋ ಇದೆ ಪಾತಾಳದಲ್ಲಿ ಇದೆ ಇವರೇ ಮೇಲ್ಗಡೆ ಇದಾರೆ ಅಂತ ಹೇಳ್ತಿಲ್ಲ ನಾನು ಸ್ವಲ್ಪ ಅಷ್ಟೇ ಅಲ್ಲಿ ಇಲ್ಲಿ ಮುಂದೆ ಹಿಂದೆ ಇದ್ದಾರೆ ಅಷ್ಟೇನೆ ಒಟ್ಟಲ್ಲಿ ನೋಡೋಣ ಏನಾಗುತ್ತೆ ಅಂತ ನಿಮಗೆ ಏನಿಸ್ತದೆ ಎರಡು ಲೆವೆನ್ ನೋಡ್ತು ಅಂದ್ರೆ ಆರ್ ಸಿ ಬಿ ಸ್ಟ್ರಾಂಗ್ ಬಾ ಇವ್ರು ಇಷ್ಟವಾಗಿದ್ದಾರ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಬಾಬಾ